ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒತ್ತಡದ ಜೀವನ, ಬದಲಾಗುತ್ತಿರುವಂತಹ ಜೀವನ ಶೈಲಿ, ನೂರಾರು ಜನರಿಗೆ ಆರೋಗ್ಯದ ಸಮಸ್ಯೆ ಕಾಣಿಸ್ತಾ ಇದೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆಯನ್ನು ತಗೋಬೇಕು ಎಂಬುದೇ ದೊಡ್ಡ ಚಿಂತೆ. ಅದರಲ್ಲಿ ಒಂದಾಗಿರೋದು ಕಿಡ್ನಿ ಸ್ಟೋನ್, ಮೂತ್ರದಲ್ಲಿ ಕಲ್ಲಾಗೋದು. ನಮ್ಮ ಶರೀರದಲ್ಲಿ ಕಲ್ಲು ಹೇಗಾಗತ್ತೆ, ಏನಿದಕ್ಕೆ ಕಾರಣ, ಹಾಗೂ ಇದರ ಲಕ್ಷಣಗಳು ಯಾವುದು ರೀತಿಯಲ್ಲಿರುತ್ತೆ, ಮತ್ತು ಆಪರೇಷನ್ ಮಾಡ್ದೇ ನಾವು ನಮ್ಮ ದೇಹದಲ್ಲಿರುವಂತಹ ಕಲ್ಲನ್ನು ಹೇಗೆ ಹೊರಗಡೆ ಹಾಕಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕಲ್ಲು ಕಿಡ್ನಿಲಾದರೂ ಇರಬಹುದು, ಮೂತ್ರ ನಾಳದಲ್ಲಾದರೂ ಇರಬಹುದು, ಅಥವಾ ಗಾಲ್ ಬ್ಲೆಡರ್ನಲ್ಲಾದರೂ ಕೂಡ ಈ ಕಲ್ಲು ಇರಬಹುದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಮೆಡಿಸಿನನ್ನು ನೋಡೋಣ, ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಶರೀರದಲ್ಲಿ ಕಲ್ಲು ಹೇಗೆ ಆಗತ್ತೆ ಅಂತ ಮೊದಲು ನಾವು ತಿಳಿಯೋಣ. ನಾವು ತಿನ್ನುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ, ಅದರಲ್ಲಿರುವಂತಹ ರಸ ಸರಿಯಾಗಿ ಹೀರಿಕೊಳ್ಳದೇ ಇದ್ದಾಗ ರಕ್ತದಲ್ಲಿ ಆಸಿಡಿಟಿ ಹೆಚ್ಚಾಗತ್ತೆ, ಮತ್ತು ನಮ್ಮ ದೇಹ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕ್ತಾ ಇರತ್ತೆ, ಮಲಿನತೆಯನ್ನು ಹೊರಗಡೆ ಹಾಕ್ತಾ ಇರತ್ತೆ. ಕೆಲವೊಂದು ಕಾರಣಗಳಿಂದಾಗಿ ನಮ್ಮ ಶರೀರದಲ್ಲಿ ಮಲಿನತೆ ಸೇರಿಕೊಳ್ತಾ ಹೋಗುತ್ತೆ. ಹೀಗೆ ಜಾಸ್ತಿ ಮಲಿನತೆ ಸೇರಿಕೊಂಡು ಅದು ಕಲ್ಲಿನ ರೂಪವನ್ನು ಪಡೆದುಕೊಳ್ಳುತ್ತೆ. ಆವಾಗ ನಾವು ಹೇಳ್ತೇವೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ, ಅಥವಾ ಮೂತ್ರ ನಾಳದಿಂದ ಸ್ಟೋನು ಪಾಸ್ ಆಗ್ತಾ ಬಂದಿದೆ, ಆವಾಗ ವಿಪರೀತ ನಮಗೆ ನೋವಾಗುತ್ತೆ. ನೀರು ಕಡಿಮೆ ಕುಡಿಯೋದು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಕೂಡ ಈ ಸಮಸ್ಯೆ ಆಗುತ್ತೆ. ಕ್ಯಾಲ್ಶಿಯಂ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ, ಮತ್ತು ಉಪ್ಪಿನಂಶ ನೀರಿನಲ್ಲಿ ಜಾಸ್ತಿ ಇರೋದರಿಂದ, ಮತ್ತು ಯೂರಿನನ್ನು ತುಂಬ ಹೊತ್ತಿನವರೆಗೆ ಕಂಟ್ರೋಲ್ ಮಾಡೋದ್ರಿಂದಲೂ ಕೂಡ ನಮಗೆ ಈ ರೀತಿಯ ಸಮಸ್ಯೆ ಆಗುತ್ತೆ. ಹೆರಿಡಿಟಿಯಿಂದಲೂ ಕೂಡ ತಂದೆಯಿಂದ ಮಗನಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಖಾಲಿ ಬೇಳೆ ಮತ್ತು ಅನ್ನ ಅಷ್ಟೇ ತಿನ್ನೋದು, ಪಲ್ಲೆ ತರಕಾರಿ ಏನು ತಿಂದೇ ಇರೋದು, ಕರಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದು, ಮತ್ತು ಕೋಲ್ಡ್ ಡ್ರಿಂಕ್ಸ್ಗಳನ್ನೆಲ್ಲ ಜಾಸ್ತಿ ಸೇವಿಸೋದು, ಮತ್ತು ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರೋದು, ಅಜೀರ್ಣ ಆಗೋದು, ಮಿನರಲ್ಸ್ಗಳ ಕೊರತೆ ಇದ್ದಾಗ, ಮೂತ್ರದಲ್ಲಿ ಕೆಮಿಕಲ್ ಜಾಸ್ತಿ ಇದ್ದಾಗ, ಜಾಯಿಂಟ್ಸ್ಗಳಲ್ಲಿ ನೋವಿರೋದ್ರಿಂದ, ಗಂಟುಗಳಲ್ಲಿ ನೋವಿರೋದ್ರಿಂದಲೂ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸುತ್ತೆ. ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದಾಗಲೂ ಸಹ ಮೂತ್ರದಲ್ಲಿ ಕಲ್ಲಾಗುವಂತಹ ಸಾಧ್ಯತೆ ಇರುತ್ತೆ. ಕಿಡ್ನಿಯಲ್ಲಿ ಸ್ಟೋನ್ ಆದಾಗ ಸೊಂಟದಿಂದ ಹಿಡಿದು ತೊಡೆವರೆಗೂ ಸಿಕ್ಕಾಪಟ್ಟೆ ನೋವಾಗ್ತಾ ಇರುತ್ತೆ, ಸಹಿಸ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ನೋವಾಗ್ತಾ ಇರುತ್ತೆ. ಮೂತ್ರ ಮಾಡುವಾಗ ನೋವಾಗದ್ದು, ಹಾಗೂ ಯೂರಿನ್ ಮಾಡುವಾಗ ರಕ್ತ ಹೊರಗಡೆ ಬರೋದು, ವಾಮಿಟಿಂಗ್ ಆಗೋದು, ಮೂತ್ರದಲ್ಲಿ ದುರ್ಗಂಧ ಬಂದಂಗೆ ಆಗೋದು. ಸೊ ಈ ರೀತಿಯ ಕೆಲವೊಂದು ಲಕ್ಷಣಗಳನ್ನು ನೀವು ಕಾಣ್ಬೋದು. ಆಪರೇಷನ್ ಮಾಡದೆ ನಮ್ಮ ದೇಹದಲ್ಲಿರುವಂಥ ಕಲ್ಲನ್ನು ತನ್ನಿಂದ ತಾನೇ ಹೊರಗಡೆ ಹೋಗಲಿಕ್ಕೆ ರಕ್ತದಲ್ಲಿರುವಂಥ ಆ್ಯಸಿಡಿಟಿಯನ್ನು ಕಡಿಮೆ ಮಾಡಬೇಕಾಗತ್ತೆ, ಕಲ್ಮಶವನ್ನು ಹೊರಗಡೆ ಹಾಕಬೇಕು, ಯೂರಿಕ್ ಆ್ಯಸಿಡನ್ನು ಬ್ಯಾಲೆನ್ಸ್ ಮಾಡಬೇಕು. ಇವಾಗ ನ್ಯಾಚುರಲ್ ಹಾಗೂ ಕೆಲವೊಂದು ಸುಲಭವಾದಂತಹ ಉಪಾಯಗಳನ್ನು ನೋಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ನಷ್ಟು ಬೆಚ್ಚಗಿನ ನೀರಿನಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಆ ನೀರನ್ನು ನೀವು ಸಿಪ್ ಸಿಪ್ ಮಾಡಿ ಕುಡಿಬೇಕಾಗತ್ತೆ. ಅದಲ್ಲದೆ ದಿನವಿಡೀ ನೀವು ನೀರು ಕುಡಿಬೇಕಾದ್ರೆ ಸ್ವಲ್ಪ ಲಿಂಬೆಹಣ್ಣನ್ನು ಹಾಕಿಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸು ಫ್ಲಶ್ ಔಟ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಮತ್ತು ಮಿನಿಮಮ್ ನೀವು 1.5-3 ಲೀಟರ್ವರೆಗೆ ನೀರನ್ನು ಕುಡಿಬೇಕಾಗತ್ತೆ. ಸೊ ಬೆಳಿಗ್ಗೆ 1 ಲೋಟದಷ್ಟು ಲಿಂಬೆಹಣ್ಣಿನ ನೀರನ್ನು ಕುಡಿದಾದ ನಂತರ 1 ಗಂಟೆ ಬಿಟ್ಬಿಟ್ಟು ನೀವು ಬೂದುಗುಂಬಳಕಾಯಿಯ ರಸ ಅಥವಾ ಜ್ಯೂಸನ್ನು ಕುಡಬೇಕಾಗತ್ತೆ. ಬೂದುಗುಂಬಳಕಾಯಿಯನ್ನು ಇಂಗ್ಲೀಷ್ನಲ್ಲಿ ಆ್ಯಶ್ ಗಾರ್ಡ್ ಅಂತಲೂ ಕೂಡ ಕರೀತಾರೆ. ಸೊ ಈ ಬೂದುಗುಂಬಳಕಾಯಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಅದರ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಹಿಂಡಿಬಿಟ್ಟು ಇದರ ರಸವನ್ನು ಕಲೆಕ್ಟ್ ಮಾಡಿಕೊಂಡು ಕುಡಿಬಹುದು. 1 ಗ್ಲಾಸ್ನಷ್ಟು ಕುಡೀರಿ ಬೆಳಿಗ್ಗೆ ಮತ್ತು ಸಾಯಂಕಾಲ, 2 ಹೊತ್ತು ನೀವು ಕುಡಿಬೇಕಾಗತ್ತೆ. ಬೂದುಗುಂಬಳಕಾಯಿಯಲ್ಲಿ ವಿಟಮಿನ್ ಎ ಇರುತ್ತೆ, ಬಿ ಇರುತ್ತೆ, ಸಿ ಇರುತ್ತೆ, ಪೊಟಾಷಿಯಂ ಇರುತ್ತೆ. ಬೂದುಗುಂಬಳಕಾಯಿಯ ಜ್ಯೂಸು ಮೂತ್ರದ ಪ್ರಮಾಣವನ್ನು ಹೆಚ್ಚಿಸುತ್ತೆ, ಹಾಗೂ ಸರಾಗವಾಗಿ ಮೂತ್ರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಲೀವರ್ನಲ್ಲಿ ಹೀಟ್ ಆದರೆ ಆ ಹೀಟನ್ನು ತಣಿಸ್ಬಿಟ್ಟು ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತೆ, ಟಾಕ್ಸಿನ್ಸನ್ನು ಹೊರಗಡೆ ಹಾಕುತ್ತೆ. ನೀವು ಊಟದ ಮಧ್ಯದಲ್ಲಿಯೂ ಕೂಡ ಲಿಂಬೆಹಣ್ಣಿನ ನೀರನ್ನು ಕುಡಿಬೇಕಾಗತ್ತೆ. ಅಂದರೆ ಬೆಚ್ಚಗಿನ ನೀರಿನಲ್ಲಿ 1/2 ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಸೈಂಧವ ಲವಣ ಅಥವಾ ಪಿಂಕ್ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಊಟ ಮಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಈ ಬೆಚ್ಚಗಿನ ನೀರನ್ನು ಕುಡಿತಾ ಇರಿ. ಸೊ ಇದರಿಂದ ಏನಾಗುತ್ತಂದರೆ ನೀವು ತಿನ್ನಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ, ಹಾಗೂ ಯೂರಿಕ್ ಆ್ಯಸಿಡನ್ನು ಮಲಿನತೆಯನ್ನು ಹೊರಗಡೆ ಹಾಕುತ್ತೆ, ಹಾಗೂ ನಿಮ್ಮ ದೇಹದಲ್ಲಿರುವಂತಹ ಕಲ್ಲನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಅದನ್ನು ಹೊರಗಡೆ ಹಾಕುವಂಥ ಕೆಲಸ ಈ ಲಿಂಬೆಹಣ್ಣು ಮಾಡುತ್ತೆ. ಹಾಗಾಗಿ ಊಟ ಮಾಡ್ತಾ ಮಾಡ್ತಾ ಈ ಲಿಂಬೆಹಣ್ಣಿನ
ನೀರನ್ನು ಕೂಡ ಕುಡಿತಾ ಇರಿ. ಕೆಲವೊಬ್ಬರಿಗೆ ನಿಂಬೆಹಣ್ಣು ಸೂಟೇ ಆಗಲ್ಲ ಅಂಥವರು ಈ ಕಹಿಂಬೇವಿನ ಮದ್ದನ್ನು ಮಾಡ್ಕೊಳ್ಬೋದು. ಮನೆ ಹತ್ತಿರ ಕಹಿಂಬೇವಿನ ಮರ ಎಲ್ಲಾದರೂ ಇದ್ದರೆ ಫ್ರೆಶ್ ಆಗಿರುವಂತಹ ಕಹಿಂಬೇವಿನ ಎಲೆಗಳನ್ನು ತೆಗೆದುಕೊಂಡು ಬನ್ನಿ. ಇದನ್ನು ನೆರಳಿನಲ್ಲಿ ಒಣಗಿಸ್ಕೊಳ್ಳಿ. ಸೊ 3-4 ದಿನದಲ್ಲಿ ಈ ಎಲೆಗಳು ಚೆನ್ನಾಗಿ ಒಣಗುತ್ತೆ. ಈ ಒಣಗಿರುವಂತಹ ಎಲೆಗಳನ್ನು ನೀವು ಇವಾಗ ನೋಡ್ತಾ ಇದ್ದೀರಾ. ಇದನ್ನು ನಾನೊಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಎಲೆಗಳನ್ನು ಸುಟ್ಬಿಟ್ಟು ಬೂದಿಯನ್ನು ತಯಾರಿಸ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಬೂದಿ ತಯಾರಾಗಿದೆ. ಇದನ್ನು ಯಾವುದಾದ್ರು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ತುಂಬಿ ಇಡ್ಬೋದು. 1 ಚಮಚದಷ್ಟು ಈ ಪುಡಿಯನ್ನು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಿ. ಈ ಪುಡಿಯನ್ನು ಒಮ್ಮೆಲೆ ತಿನ್ನೋಕ್ಕಾಗದೇ ಇದ್ದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಬೆಚ್ಚಗಿನ ನೀರನ್ನು ನೀವು ಕುಡಿಬಹುದು. ಸೊ ಇದು ಬೇಡ ಅಂತಂದರೆ ನೀವು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಈ ಪುಡಿಯನ್ನು ನೀವು ತಿನ್ಬೋದು. ನಮ್ಮ ಶರೀರದಲ್ಲಿರುವಂತಹ ಟಾಕ್ಸಿನ್ಸನ್ನು, ಮಲಿನತೆಯನ್ನು ಹೊರಗಡೆ ಹಾಕಲಿಕ್ಕೆ ಸೌತೆಕಾಯಿ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಊಟ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ 1 ಪ್ಲೇಟ್ನಷ್ಟು ಸೌತೆಕಾಯಿಯನ್ನು ನೀವು ಹೆಚ್ಚಿಬಿಟ್ಟು ತಿನ್ನಬೇಕಾಗತ್ತೆ. ಸೊ ಇದಕ್ಕೆ ಬೇಕಿದ್ದರೆ ನೀವು ಲಿಂಬೆಹಣ್ಣನ್ನು ಹಾಕ್ಬೋದು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಬೋದು, ಅಥವಾ ಸೈಂಧವ ಉಪ್ಪನ್ನು ಕೂಡ ನೀವು ಹಾಕ್ಬೋದು. ಸೊ ನೀವು ದಿನಾಲೂ 1 ದೊಡ್ಡ ಪ್ಲೇಟ್ನಷ್ಟು ಈ ಸೌತೆಕಾಯಿಯನ್ನು ತಿಂತಾ ಬರೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ಯೂರಿನ್ ಆ್ಯಸಿಡ್ ಹೊರಗಡೆ ಹೋಗುತ್ತೆ, ಹಾಗೂ ಸೌತೆಕಾಯಿಯನ್ನು ಬಳಸೋದ್ರಿಂದ ದೇಹ ಕೂಡ ತಂಪಾಗತ್ತೆ. ಊಟದಲ್ಲಿಯೂ ಕೂಡ ಅಲ್ಕಲೈನ್ ಆಹಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಸೊಪ್ಪು, ತರಕಾರಿ, ಫ್ರೂಟ್ಸ್ಗಳನ್ನು ಜಾಸ್ತಿ ತೆಗೆದುಕೊಳ್ಳಿ. ಇದರಿಂದಾಗಿ ನಿಮ್ಮ ಕಲ್ಲು ಬೇಗನೆ ಹೊರಗಡೆ ಹೋಗುತ್ತೆ. ಸೊ ನೀವು ತರಕಾರಿಯಲ್ಲಿ ಹೇಳೋದಾದರೆ ಈ ಪಾಲಕ್ ಸೊಪ್ಪು ಮತ್ತು ಟೊಮೆಟೊ ಹಾಗೂ ಬದನೆಕಾಯಿಯನ್ನು ಆದಷ್ಟು ಅವಾಯ್ಡ್ ಮಾಡಿ. ಬದನೆಕಾಯಿನ ತಿನ್ನಲೇಬೇಕು ಅನ್ನೋದಾದರೆ ಅದರ ಬೀಜಗಳನ್ನು ತೆಗೆದುಬಿಟ್ಟು ತಿನ್ಬೋದು. ಅದಲ್ಲದೆ ಟೊಮೆಟೊ ಹಣ್ಣು ಕೂಡ ಅದರ ಬೀಜನ ತೆಗೆದುಬಿಟ್ಟು ನೀವು ತಿನ್ಬೋದು. ಅದಲ್ಲದೆ ನಾನ್ ವೆಜ್ಗಳನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ. ಮತ್ತು ಹಾಲಿನ ಕೆನೆ, ಪನ್ನೀರು ಇವುಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ ತಿನ್ನಬೇಡಿ. ಸೊ ನಿಮಗೆ ಒಂದು ವೇಳೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಮತ್ತು ಹೆವಿ ಬೇಳೆಗಳನ್ನು ಅಂದರೆ ಕಡಲೆ ಅಥವಾ ಕಿಡ್ನಿ ಬೀನ್ನಂತಹ ಹೆವಿ ಕಾಳುಗಳನ್ನು ನೀವು ತೆಗೆದುಕೊಳ್ಬೇಡಿ. ಇದೇನಾಗತ್ತಂದರೆ ಡೈಜೆಸ್ಟ್ ಆಗಲಿಕ್ಕೆ ತುಂಬ ಹೊತ್ತು ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ. ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಬೇಡಿ, ಇದರಿಂದ ಕಲ್ಲಿನ ಗಾತ್ರ ಹೆಚ್ಚಾಗ್ಬೋದು. ಮತ್ತು ನಿಮಗೆ ಈಗಾಗಲೇ ನೋವು ಬರ್ತಾ ಇದೆ, ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಅನ್ನೋದಾದರೆ ನೀವು ಬೂದುಗುಂಬಳಕಾಯಿಯ ರಸನ ಕುಡಿಬಹುದು, ಅಥವಾ ಬೂದುಗುಂಬಳಕಾಯಿಯಿಂದ ಮಾಡಿರುವಂತಹ ಸ್ವೀಟನ್ನು ತಿನ್ನೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಇದರಲ್ಲಿ ರಿಲೀಫ್ ಸಿಗುತ್ತೆ, ಹಾಗೂ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಅದಲ್ಲದೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತಣ್ಣೀರು ತೆಗೆದುಕೊಳ್ಳಿ, ಸ್ವಲ್ಪ ಬಿಸಿನೀರನ್ನು ತೆಗೆದುಕೊಳ್ಳಿ. ಕಾಟನ್ ಬಟ್ಟೆಯಿಂದ ಅಥವಾ ಟವಲ್ನಿಂದ ಒಂದು ಸಾರಿ ತಣ್ಣೀರಿನಿಂದ ಶಾಖವನ್ನು ಕೊಡಿ, ಮತ್ತು ಇನ್ನೊಂದು ಸಾರಿ ನೀವು ಬಿಸಿನೀರಿನಿಂದ ಶಾಖವನ್ನು ಕೊಡಿ. ಒಂದು 5-5 ನಿಮಿಷ ಶಾಖ ಕೊಟ್ಟರೆ ಸಾಕಾಗತ್ತೆ. ಸೊ ಇದರಿಂದ ನಿಮ್ಮ ನೋವು ಇನ್ಸ್ಟೆಂಟಾಗಿ ಕಡಿಮೆ ಆಗುತ್ತೆ, ರಿಲೀಫ್ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು. ಹಾಗೂ ಈ ವಿಡಿಯೋದ ಅವಶ್ಯಕತೆ ತುಂಬ ಜನರಿಗೆ ಇರ್ಬೋದು, ಹಾಗಾಗಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.